ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೇ 15th ನನ್ನ ಮಗಳದ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಇದೆ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ಬಂದ್ಬಿಟ್ಟು ಮೇ 14th ವ್ಲಾಗ್. ಅಂದರೆ ಇನ್ನೂ ದಿನ ಎಂಡ್ ಮೂಮೆಂಟಲ್ಲಿ ಇನ್ನೂ ಏನೇನು ಕೆಲಸಗಳಿದೆಯೋ ಸೊ ಅದನ್ನು ಮುಗಿಸ್ಕೋತಾ ಇದ್ವಿ. ಸೊ ಫಸ್ಟು ಕೇಕ್ ಆರ್ಡರ್ ಕೊಟ್ಟು ಹೋಗ್ಬೇಡ ಅಂತ ಬಂದಿದ್ವಿ. ಅಲ್ಲೇ ಕೆಲವೊಂದು ಮಾಡೆಲ್ ಡಿಸೈನ್ಸ್ ಇತ್ತು, ಬಟ್ ನಾವು ಎಲ್ಲ ಮೊಬೈಲಲ್ಲಿ ನೋಡಿಕೊಂಡು ಸೊ ಅದನ್ನು ಹೇಳ್ಬಿಟ್ಟು ಬರೋಕ್ಕೆ ಹೋಗಿದ್ವಿ. ಅವರು ಒನ್ ಡೇ ಮುಂಚೆ ಹೇಳಿ ಮೇಡಮ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದರು, ಪರಿಚಯ ಕೂಡ ಇದ್ದರು. ಸೊ ಹಾಗಾಗಿ ಅಲ್ಲಿ ಫಸ್ಟು ಕೇಕ್ ಎಲ್ಲ ಆರ್ಡ್ರು ಕೊಟ್ಟು ನೆಕ್ಸ್ಟು ನಾವು ಬಂದಿದ್ದು ಶಾಪಿಂಗಿಗೆ. ಅಂದರೆ ನಂದಾಗಿತ್ತು, ಪಾಪುದಾಗಿತ್ತು, ಸೊ ಮಿಕ್ಕದೆಲ್ಲ ಆಗಿತ್ತು, ಬಟ್ ಅರುಂದು ಅಭಿದು ಮಾತ್ರ ಶಾಪಿಂಗ್ ಆಗಿರಲಿಲ್ಲ. ಸೊ ಅವರಿಬ್ಬರು ಕೈಗೆ ಸಿಕ್ಕಿರಲಿಲ್ಲ ಒಟ್ಟಿಗೆನೆ. ಗೊತ್ತಿರುತ್ತಲ್ಲ, ಯೂಶ್ವಲಿ ಗಂಡ್ ಮಕ್ಕಳು ಅವರೆಲ್ಲ ಲೇಟಾಗಿ ಏನಷ್ಟು ಫಂಕ್ಷನ್ಸ್ ಅಂದರೆ ತಲೆ ಕೆಡಿಸ್ಕೊಳಲ್ಲ, ಹಿಂಗೆ ಹೋಗಿ ಹಿಂಗೆ ಬಟ್ಟೆ ತೊಗೊಂಬಂದು ಹಾಕೊಂಡ್ಬಿಡ್ತಾರೆ. ನಾವು ಹಂಗೆಲ್ಲ ಟಾಪ್ ಟು ಬಾಟಮ್ ಅದಕ್ಕೆ ಮ್ಯಾಚಿಂಗ್ ಅಂತೆ, ಫುಟ್ವೇರ್ ಅಂತೆ, ಜುವೆಲ್ಸ್ ಅಂತೆ, ಸೊ ಎಲ್ಲ ನೋಡ್ಕೊಂಡು ನಾನೊಂದು ವಾರದಿಂದ ತಲೆ ಕೆಡಿಸ್ಕೊತಾ ಇದ್ದೀನಿ. ಇವ್ರು ಏನಿಲ್ಲ, ಹಿಂಗೆ ಹೋಗಿ ಹಿಂಗೆ ಶಾಪಿಂಗ್, ಹಿಂದಿನ ದಿನ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದು ಸೊ ಈವೆಂಟ್ ಮುಗಿಸ್ಬಿಡ್ತಾರೆ. ಸೊ ಮೂರು ಜನನೂ ಹೋಗಿದ್ವಿ. ಇವಳಂತು ಮುಂಚೆ ಎಲ್ಲ ಆರಾಮಾಗಿ ಎತ್ಕೊಂಡಿರ್ತಾ ಇದ್ವಿ, ಬಟ್ ಇವಾಗಂತೂ ಇರೋದೇ ಇಲ್ಲ. ಎಲ್ಲಿ ಹೋದ್ರು ಡಿಮಾರ್ಟ್ಗೆ ಹೋದ್ರು ಅಷ್ಟೇ, ನಾವೆಲ್ಲೇ ಈ ತರ ಶಾಪಿಂಗ್ ಹೋದ್ರು ಅಷ್ಟೇ, ಕೆಳಗಡೆ ಇಳಿಸಿ ಕೆಳಗಡೆ ಇಳಿಸಿ ಅಂತ ಹಠ ಮಾಡಿ ಕೂಡ ಆಡ್ತಾ ಇರ್ತಾಳೆ ಎಲ್ಲ ಕಡೆ. ಸೊ ಏನಾದ್ರೂ ಕಾಣಿಸಿದ್ರೆ ಪಟ್ಟಂತ ಕೆಳಗಡೆ ಕುತ್ಕೊಂಡು ಅದು ಇದು ಇದು ಮಾಡ್ತಾರೆ. ಅಲ್ಲಿ ಟ್ರಯಲ್ ರೂಮ್ ಅಲ್ಲಿ ಅವ್ರ ಅಪ್ಪ ಒಂದ್ ಕಡೆ, ಅವ್ರ ಮಾಮ ಒಂದ್ ಕಡೆ ಇದ್ದು ಸೊ ಅಲ್ಲೂ ಬಿಡ್ತಾ ಇರ್ಲಿಲ್ಲ. ಒಂದ್ಸಲ ಅಲ್ಲಿಗೆ ಹೋಗೋದು, ಇಲ್ಲಿ ಹೋಗೋದು, ಅವ್ರೇನಾದ್ರೂ ಲಾಕ್ ಮಾಡ್ಕೊಂಡ್ರೆ ಹೋಗಿ ಲಾಕ್ ಮಾಡೋದು ಎಲ್ಲ ಮಾಡ್ತಾ ಇದ್ಲು. ಸೊ ಅಲ್ಲೂ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಕೊನೆಗೆ ಅಷ್ಟೊತ್ತಿಗೆ ನಮ್ದು ಏನು ಬುಕಿಂಗ್ ಮಾಡಿದ್ವಿ ಅಂದ್ರೆ ಅರುಣ್ ಕಡೆಯಿಂದ ಅವ್ರ ಮಗಳಿಗೆ ಗಿಫ್ಟ್ ನ ಬುಕ್ ಮಾಡಿದ್ದ. ಸೊ ಅದು ಕೂಡ ಬಂತು. ಫಸ್ಟ್ ಕ್ರೈ ಇಂದ ನಾವು ಬುಕ್ ಮಾಡಿದ್ದು. ಸೊ ಟ್ರೈ ಸೈಕಲ್ ವಿತ್ ಕೆನೋಪಿ ಇರೋದು. ಸೊ ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಅದು ಹೇಗೆ ಬಂದಿದೆ ಅಂತ. ಇದು ನಾವು ಆಫ್ಲೈನ್ ಅಲ್ಲಿ ಲಾಸ್ಟ್ ವ್ಲಾಗ್ ಅಲ್ಲಿ ನೋಡ್ದಂಗೆ ನಾವು ಆಫ್ಲೈನ್ ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ವಿ, ಬಟ್ ಅಲ್ಲೆಲ್ಲ ನಮ್ಗೆ MRP ತಗೋಬೇಕಿತ್ತು. ಬಟ್ ಅದೇ ಮಾಡೆಲ್ ನ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದಾಗ ಡಿಸ್ಕೌಂಟ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಹಾಗಾಗಿ ಆನ್ಲೈನ್ ಅಲ್ಲೇ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಸೊ ಅಂದ್ರೆ ಇನ್ಸ್ಟಾಲೇಷನ್ ಅಲ್ಲಿ ಏನೇನು ಫಿಕ್ಸಿಂಗ್ ಇದೆ ಎಲ್ಲ ಪಾರ್ಟ್ಸ್ ಬಂದಿರತ್ತೆ. ಸೊ ಅದನ್ನ ಇವರೇ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಅರುಣ್ ಅಭಿ ಹೇಗೂ ಇದ್ರಲ್ಲ ಎಲ್ಲ ಅವರೇ ಇನ್ಸ್ಟಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಯಾವುದೇ ರೀತಿಯ ಎಕ್ಸ್ಟ್ರಾ ಇನ್ಸ್ಟಾಲೇಷನ್ ಏನು ಹೇಳಿರಲಿಲ್ಲ. ಸೊ ಅದನ್ನು ಕೂಡ ಮಾಡ್ತಾರೆ, ಅವರೇ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಬಟ್ ಸಮ್ ಏನೋ ಎಕ್ಸ್ಟ್ರಾ ಒಂದು 100 rupees ಏನೋ ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ ಆನ್ಲೈನ್ ಅಲ್ಲಿ. ಸೊ ಇವಳಂತೂ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ಲು, ಅದನ್ನ ಯಾವಾಗ ಅವ್ರನ್ನ ಇನ್ಸ್ಟಾಲ್ ಮಾಡಕ್ಕೂ ಬಿಡ್ತಾ ಇರ್ಲಿಲ್ಲ ಅವಳು. ಸೊ ಅದನ್ನೇದು ಇದು ಅದೆಲ್ಲ ನಟ್ಟು ಬೂಲ್ಸ್ ಎಲ್ಲ ಇರ್ತಲ್ಲ, ನಮಗ್ ಬೇರೆ ಭಯ. ಬಟ್ ಅವಳು ಬಿಡ್ತಾ ಇರ್ಲಿಲ್ಲ, ಹೋಗಿ ಸೆಂಟರ್ ಕುತ್ಕೊಂಡು ಅದು ಇದು ಅಂತ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ಲು. ಸೊ ಟ್ರೈ ಸೈಕಲ್ ವಿತ್ ಕೆನೋಪಿ ಇದೆ, ಅಂದ್ರೆ ಅವರನ್ನ 4 ways ಅಲ್ಲಿ ವಿತೌಟ್ ಕೆನಪಿ ಕೂಡ ಯೂಸ್ ಮಾಡ್ಬೋದು. ನಾರ್ಮಲ್ ತೆಗೆದ್ಬಿಟ್ಟು ಅಥವಾ ವಿತ್ ಕೆನೋಪಿ ಕೂಡ ಯೂಸ್ ಮಾಡ್ಬೋದು. ಸೊ ಆಮೇಲೆ ನಾವು ಪೇರೆಂಟ್ ಹೋಲ್ಡರ್ ಬೇರೆ ಇದೆ. ಸೊ ಇನ್ನು ಸ್ವಲ್ಪ ದೊಡ್ಡಾದ್ಮೇಲೆ ಅದು ಪೇರೆಂಟ್ ಹೋಲ್ಡರ್ ತೆಗೆದ್ಬಿಟ್ಟು ಅವಳೆ ನಾರ್ಮಲ್ ಡ್ರೈ ಸೈಕಲ್ ಯೂಸ್ ಮಾಡೋ ತರ ಮಾಡ್ಕೋಬಹುದು. ಸೊ ತುಂಬಾ ಚೆನ್ನಾಗಿದೆ, ಬೇಬಿ ಹಗ್ ಬ್ರ್ಯಾಂಡ್. ಆಲ್ಮೋಸ್ಟ್ ಒಂದು 30 kg ಕೆಪಾಸಿಟಿ ವರ್ಗು ಏನೋ ಹೋಲ್ಡ್ ಮಾಡುತ್ತೆ ಅನ್ಸುತ್ತೆ. ಐ ಥಿಂಕ್ 20 to 30 kg. ಸೊ ಆ ರೇಂಜ್ ಅಲ್ಲಿ ಏನೋ ಬೇಬಿ ವೇಟ್ ನ ಹೋಲ್ಡ್ ಮಾಡುತ್ತೆ ಇದು. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸೊ ಇವರೆಲ್ಲ ಈಸಿಯಾಗಿ ಇನ್ಸ್ಟಾಲ್ ಮಾಡಿದ್ರು, ಅದು ಯೂಸರ್ ಮ್ಯಾನ್ಯಲ್ ಕೊಟ್ಟಿರ್ತಾರಲ್ಲ, ಸೊ ಈಸಿಯಾಗಿ ಅವರೇ ಎಲ್ಲ ಇನ್ಸ್ಟಾಲ್ ಮಾಡಿದ್ರು. ಸೊ ಚೆನ್ನಾಗಿದೆ. ಅವ್ರದ್ದೆಲ್ಲ ಇನ್ಸ್ಟಾಲೇಷನ್ ಆದ್ಮೇಲೆ ಕೊನೆಗೆ ನನಗೆ ಅಮ್ಮ ಪೂಜೆ ಮಾಡೋಕ್ಕೆ ಹೇಳಿದ್ರು. ಸೊ ನಾವು ಫುಲ್ ಬ್ಲ್ಯಾಕು ಇತ್ತು, ಬಟ್ ಅದು ಸ್ವಲ್ಪ ಲೇಟ್ ಡೆಲಿವರಿ ಇತ್ತು. ಸೊ ಹಾಗಾಗಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ ಬುಕ್ ಮಾಡಿದ್ವಿ. ಸೊ ಚೆನ್ನಾಗಿ ಬಂದಿತ್ತು. ಅದು ಬೇಡ ಅಂದ್ರೆ ಬೇಕಾದ್ರೆ ಕೆನೋಪಿನ ತೆಗೆದ್ಬಿಟ್ಟು ನಾರ್ಮಲ್ ಅದೇ ತರ ಪೇರೆಂಟ್ ಹೋಲ್ಡರ್ ಜೊತೆ ಯೂಸ್ ಮಾಡ್ಬೋದು. ಸೊ ಬಂದಿತ್ತಲ್ಲ ಫಸ್ಟ್ ಟಾಯ್ ಅವಳ್ದು ಅಂತ ಹೇಳ್ಬಿಟ್ಟು ಅಮ್ಮ ಫಸ್ಟು ಪೂಜೆ ಮಾಡು, ಯಾವುದೇ ಬರಲಿ, ಚಿಕ್ಕದ್ ಬರಲಿ ದೊಡ್ಡದ್ ಬರಲಿ, ಸೊ ಪಾಪು ಯೂಸ್ ಮಾಡೋದಲ್ವಾ, ಸೊ ಫಸ್ಟ್ ಪೂಜೆ ಮಾಡು ಅಂತ ಹೇಳಿ ಪೂಜೆ ಮಾಡಿಸಿದ್ರು. ಅವಳು ಪೂಜೆ ಮಾಡೋವರೆಗೂ ಸೀರಿಯಸ್ ಆಗಿರ್ತಾ ಇರಲಿಲ್ಲ, ಅವಳಿಗೆ ಹತ್ತಿ ಕುತ್ಕೊಂಡು ನಾವು ಓಡಿಸ್ಬೇಕಿತ್ತು. ಸೊ ಅಷ್ಟು ಇದು ಮಾಡ್ತಾ ಇದ್ಲು. ಕೊನೆಗೆ ಸ್ವಲ್ಪ ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಅವಳನ್ನ ಹತ್ಬಿಟ್ಟು ಒಂದು ರೌಂಡ್ ಓಡಿಸಿದ್ಮೇಲೆ ಸಮಾಧಾನ ಆದ್ಲು. ಚೆನ್ನಾಗಿ ಆಟ ಆಡ್ತಾಳೆ ಇದ್ರಲ್ಲಿ. ಸೊ ಅವ್ರ ಅಪ್ಪನ ಕಡೆಯಿಂದ ಗಿಫ್ಟ್. ನೆಕ್ಸ್ಟು
ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಬರ್ತ್ಡೇ ವ್ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ಅಷ್ಟೇ ಏನೇನು ಪ್ರಿಪ್ರೇಷನ್ ಇದೆಯೋ ಅದನ್ನು ಅಪ್ಲೋಡ್ ಮಾಡಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಬರ್ತ್ಡೇಗೆ ಬರ್ತ್ಡೇ ದಿನ ಏನೇನು ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ಈವ್ನಿಂಗ್ 5:30 ಆಗಿದೆ. ಸೊ ಇವತ್ತು ಅಂದರೆ ಇಂದಿನ ದಿನ ಕಂಪ್ಲೀಟಾಗಿ ನಾಳೆ ಬರ್ಡೇ ಇಟ್ಕೊಂಡು ಸೊ ಇಲ್ಲಿವರೆಗೂ ಶಾಪಿಂಗ್ ಮಾಡಿದ್ದೀವಿ. ಅದು ಇದು ಇನ್ನೂ ತುಂಬ ಏನೇನೋ ಐಟಮ್ಸ್ಗಳಿತ್ತು. ಸೊ ಫೈನಲಿ ಇವತ್ತು ಕಂಪ್ಲೀಟ್ ಆಗಿದೆ. ಸೊ ಪಾಪುಗೆ ಏನೇನು ಡ್ರೆಸ್ ತೊಗೊಂಡೆ, ಸೊ ನಾನೇನು ಡ್ರೆಸ್ ತೊಗೊಂಡಿದ್ದೀನಿ, ರಿಟರ್ನ್ ಗಿಫ್ಟ್ ಏನು ತೊಗೊಂಡಿದ್ದೀನಿ, ಸೊ ಎಲ್ಲ ಇಲ್ಲಿ ಇದೆ. ಸೊ ನಾನು ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಸೊ ಪಾಪುಗೆಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ಲಾಸ್ಟಲ್ಲಿ ನಾನು ಬರೀ ಜಸ್ಟ್ ಶಾಪಿಂಗ್ದು ಗ್ಲಿಮ್ಸಸ್ ಮಾತ್ರ ಹಾಕಿದ್ದೆ. ಕಂಪ್ಲೀಟ್ ಏನು ತೊಗೊಂಡಿದ್ದೆ ಅಂತ ನಾನು ತೋರಿಸಿರಲಿಲ್ಲ. ಸೊ ಅದಕ್ಕೆ ನಾಳೆ ಬರ್ಡೇ ವ್ಲಾಗ್ ಹಾಕೋಕ್ಕೆ ಮುಂಚೆ ಸೊ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಬರ್ಡೇಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಸೊ ಫಸ್ಟ್ ಬಂದು ಪಾಪುದು ಡ್ರೆಸ್ ತೋರಿಸ್ಬಿಡ್ತೀನಿ. ಅವಳದು ಇದರಲ್ಲಿದೆ. ಸೊ ರೂಪ್ ಸಂಗಮ್ ಜಯನಗರ್ ಬ್ರಾಂಚ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲೇ ಪರ್ಚೇಸ್ ಮಾಡಿದ್ದು. ಇದು ಅವಳ ಡ್ರೆಸ್. ಅಂದರೆ ಬರ್ಡೇ ಗರ್ಲ್ಗೆ ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಸೊ ನೋಡಿ ಈ ಥರ ಬರುತ್ತೆ ಫ್ರಾಕ್. ಸೊ ವಿಡಿಯೋದಲ್ಲಿ ನೋಡಿರ್ತೀರಾ ಅನ್ಸುತ್ತೆ, ವಿಡಿಯೋದಲ್ಲಿ ಇತ್ತು ಈ ಡ್ರೆಸ್, ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ ಫೈನಲಲ್ಲಿ. ಸೊ ಇದನ್ನ ತಗೊಂಡೆ. ಸೊ ಇದು ಡ್ರೆಸ್. ಒಂದು ಯಾವ ಥರ ಕಲರ್ ಅಂತಂದರೆ ಇದು ಒಂಥರ ಈರುಳ್ಳಿ ಸಿಪ್ಪೆ ಕಲರ್ ಬರುತ್ತಲ್ಲ, ಸೊ ಆ ಥರ. ಸೊ ಚೆನ್ನಾಗಿದೆ, ಒಂಥರ ಪಿಂಕ್ ಅಲ್ಲ, ವೈಲೆಟು ಅಲ್ಲ, ಸೊ ಒಂಥರ ಅದೇ ಹೇಳೋದಲ್ಲ ಈರುಳ್ಳಿ ಸಿಪ್ಪೆ ಕಲರ್ ಥರ ಡ್ರೆಸ್ ಇದು. ಸೊ ಇಲ್ಲಿ ಬೋರ್ಡ್ ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಥರ ಬರುತ್ತೆ ಫ್ರಾಕು. ಇದಕ್ಕೆ ಕೋಟ್ ಕೂಡ ಇದೆ ಈ ಥರ. ಸೊ ಫ್ರಾಕ್ ಮೇಲೆ ಹಾಕೋಕ್ಕೆ ಕೋಟ್. ಸೊ ಇದು ಒಂದು, ಇಲ್ಲೂ ಅಷ್ಟೇ ಡಿಸೈನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಅವಳ ಇದಕ್ಕೇನೆ ಫ್ರಾಕ್ಗೆ ಶೂಸ್ ತೊಗೊಂಡೆ. ಸೊ ಅದು ವೈಟ್ ಮತ್ತು ಇನ್ನೊಂದು ಕಲರ್ ಮಿಕ್ಸ್ ಇರೋದ್ರಿಂದ ಸೊ ವೈಟ್ ಶೂಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸೊ ಈ ಥರ ವೈಟ್ ಶೂಸ್ ತೊಗೊಂಡಿದ್ದೀನಿ. ಸೊ ಇಲ್ಲೆಲ್ಲ ಪರ್ಲ್ ಮತ್ತು ಸ್ಟೋನಲ್ಲಿ ವರ್ಕ್ ಇದೆ, ತುಂಬ ಚೆನ್ನಾಗಿದೆ. ಸೊ ಈ ಥರ ಬರುತ್ತೆ, ತೋರಿಸ್ತೀನಿ. ಈ ಥರ ಇದೆ ಡಿಸೈನ್. ಸೊ ಈ ಥರ ಇದೆ ಶೂಸು, ಚೆನ್ನಾಗಿದೆ. ಸೊ ನೆಕ್ಸ್ಟು ಬಂದು ಹೆಡ್ ಬ್ಯಾಂಡ್. ಅದೇ ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದು, ಬಿಕಾಸ್ ಅವಳಿಗೆ ಕೂದಲು ಕಮ್ಮಿ ಇದೆಯಲ್ಲ, ಸೊ ಹೆಡ್ ಬ್ಯಾಂಡ್ಸೇ ಹಾಕಬೇಕು. ಹೆಡ್ ಬ್ಯಾಂಡ್ ಹಾಕಿದ್ರು ತುಂಬ ಇದರಲ್ಲಿ ಹಾಕೋಕ್ಕಾಗಲ್ಲ, ಅಷ್ಟು ಇದರಲ್ಲಿ ಸಿಗಲ್ಲ ಅಂತ ಹೇಳಿಬಿಟ್ಟು ಸೊ ಇದು ಒಂದು ಕ್ಲಿಪ್ ತೊಗೊಂಡು ಬಂದಿದ್ದೆ ಅವಳ ಡ್ರೆಸ್ಗೆ ಮ್ಯಾಚ್ ಆಗೋ ಥರ. ಸೊ ಇದು ಕ್ಲಿಪ್ಪು, ಕಂಪ್ಲೀಟಾಗಿ ಅವಳ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ. ಇದು ಅವಳ ಹತ್ರ ಆಲ್ರೆಡಿ ವೈಟ್ ಬ್ಯಾಂಡ್ ವಿತ್ ಪರ್ಲ್ ಡಿಸೈನಲ್ಲಿ ಇತ್ತು. ಸೊ ಇದು, ಸೊ ಇದಕ್ಕೇ ಇದನ್ನು ಈಗ ಅಟ್ಯಾಚ್ ಮಾಡಿಬಿಟ್ಟು ಸೊ ಸಮ್ ಫ್ಯಾನ್ಸಿ ಹೆಡ್ ಬ್ಯಾಂಡ್ ಥರ ಮಾಡಿದ್ದೀನಿ. ಸೊ ಚೆನ್ನಾಗಾಗಿದೆ ಇದು ನೋಡಿ, ಈ ಥರ ಡಿಸೈನ್. ವೈಟು ಇರಬೇಕು, ಬಿಕಾಸ್ ವೈಟ್ ಶೂಸ್ ಹಾಕಿರೋದ್ರಿಂದ ತಲೆಗೆ ವೈಟ್ ಹೆಡ್ ಬ್ಯಾಂಡ್, ಬಟ್ ಅದರಲ್ಲೂ ಅವಳ ಡ್ರೆಸ್ ಮ್ಯಾಚಿಂಗ್ ಇರಲಿ ಅಂದ್ಬಿಟ್ಟು ಸೊ ಈ ಥರ ಹಾಕಿದ್ದೀನಿ. ಸೊ ಇದು ಕಂಪ್ಲೀಟ್ ಅವಳ ಔಟ್ಫಿಟ್ಟು. ನೆಕ್ಸ್ಟು ಬಂದು ನನ್ನ ಡ್ರೆಸ್ಸು. ಅಂದ್ಕೊಂಡೆ ಫಸ್ಟು ಇಬ್ಬರು ಮ್ಯಾಚಿಂಗ್ ತೊಗೋಬೇಕು ಅಂತ, ಬಟ್ ಅದು ಲಾಸ್ಟಲ್ಲಿ ಏನೂ ಆಗಲಿಲ್ಲ. ಸೊ ಹಾಗಾಗಿ ನಂದು ನಾನು ಮಾತ್ರ ಆನ್ಲೈನಲ್ಲೇ ಶಾಪಿಂಗ್ ಮಾಡಿದ್ದು. ಸೊ ಮಿಂತ್ರಾ ಅಲ್ಲಿ ಈ ಥರ ಬರುತ್ತೆ ನೋಡಿ, ಈ ಥರ ಇದೆ ಡ್ರೆಸ್. ಸೊ ಇಲ್ಲಿ ಫುಲ್ ಮೇಲ್ಗಡೆ ಎಲ್ಲ ನೆಟ್ಟೆಡ್ ಇದೆ, ಬ್ಯಾಕ್ ಸೈಡು ಅಷ್ಟೇ, ಈ ಥರ ಬರುತ್ತೆ. ಸೊ ಫುಲ್ ಡ್ರೆಸ್ ಈ ಥರ ಇದೆ, ಕಂಪ್ಲೀಟಾಗಿ ಈ ಥರ ಬರುತ್ತೆ. ಸೊ ಇದೆಲ್ಲ ವರ್ಕ್ ಇರೋದ್ರಿಂದ ನೈಟ್ ಪಾರ್ಟಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು
ಸೊ ಇದನ್ನ ತಗೊಂಡೆ. ಮೇಲ್ಗಡೆ ಅಷ್ಟೇ ಇದೆ, ಕೆಳಗಡೆ ಫುಲ್ ಲೆಂತ್ ಬರುತ್ತೆ ಇದು. ಸೊ ಫುಲ್ ನೆಟ್ಟೆಡ್ ಇದೆ, ಒಳಗಡೆ ಮಾಮೂಲಿ ಇದಿದೆ. ಸೊ ಇದು ಬಂದು ನನ್ನ ಔಟ್ಫಿಟ್. ಸೊ ಇನ್ನೇನು ನಾರ್ಮಲ್ ಅರುಣ್ಗೆ ಶೂಸ್, ಪ್ಯಾಂಟ್, ಶರ್ಟ್, ಸೊ ಅವ್ರದ್ದು ನಾರ್ಮಲ್ ಅವಾಗೆಲ್ಲ ಏನು ತೋರ್ಸಕ್ಕೆ ಹೋಗಲ್ಲ. ಸೊ ನೆಕ್ಸ್ಟ್ ಲಾಸ್ಟ್ ಬಂದು ರಿಟರ್ನ್ ಗಿಫ್ಟ್. ಸೊ ಬಂದ ಗೆಸ್ಟ್ಗಳಿಗೆ ನಾವು ರಿಟರ್ನ್ ಗಿಫ್ಟ್ ಏನಾದರೂ ಕೊಡಲೇಬೇಕಲ್ಲ. ಸೊ ಹೇಗಿದ್ರು ಜಯನಗರ್ ಹೋಗಿದೆ, ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಅಲ್ಲೆಲ್ಲ ನಿಮಗೆ ಈ ಥರ ರಿಟರ್ನ್ ಗಿಫ್ಟ್ ಏನಾದರೂ ಕೊಡಬೇಕಂದ್ರೆ ಸೊ ತುಂಬ ವೆರೈಟೀಸ್ ಇದೆ. ಸೊ ಚೆನ್ನಾಗಿದೆ. ನಾನು ಅಲ್ಲಿ ಆ ಟೈಮಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ನಾವು ಅರ್ಜೆಂಟಲ್ಲಿ ಬೇರೆ ಇದ್ವಿ, ತುಂಬ ಮಳೆ ಬೇರೆ ಬರ್ತಾ ಇತ್ತು. ಸೊ ನನಗೆ ಯಾವುದೇ ರೀತಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ನನಗೆ ರಿಟರ್ನ್ ಗಿಫ್ಟ್ ತುಂಬ ಯೋಚನೆ ಮಾಡ್ತಾ ಇದೆ, ಬಿಕಾಸ್ ಸುಮ್ಮನೆ ಅದು ಇದು ಕೊಡೋಕ್ಕಿಂತ ಮುಂಚೆ ಏನಾದರೂ ಯೂಶ್ವಲಿ ಅರ್ಶಿನ ಕುಂಕುಮ ಹೆಣ್ಮಕ್ಳಿಗೆ ಕೊಟ್ಟೆ ಕೊಡ್ತೀವಲ್ಲ, ಸೊ ಕೊಟ್ಟರೆ ಅವರು ಯೂಸ್ ಆಗುವಂಥದ್ದಾಗಿರಬೇಕು. ಸೊ ಅದು ಏನಾದರೂ ಸಮ್ ಸ್ಪೆಷಲ್ ಇರಬೇಕು, ನೋಡಿದ ತಕ್ಷಣ ಓ ಇದು ದಿಯಾ ಬರ್ಡೇಗೆ ಹೋಗಿದ್ವಿ ಅಲ್ಲಿ ಕೊಟ್ಟಿದ್ದು ಅನ್ನೋದು ಇದಾಗಬೇಕು ಅಂತ ಹೇಳಿಬಿಟ್ಟು ಸೊ ತುಂಬ ಯೋಚನೆ ಮಾಡಿ ಈ ರೀತಿ ಜ್ಯುವೆಲ್ರಿ ಬಾಕ್ಸಸ್ಗಳನ್ನ ತೊಗೊಂಡು ಬಂದಿದ್ದೆ. ಸೊ ಈ ಥರ ಬರುತ್ತೆ ನೋಡಿ, ತೋರಿಸ್ತೀನಿ ನಾನು. ಇದರ ಕಲರ್ ವೆರೈಟೀಸ್ ಇರುತ್ತೆ, ನೀವು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಸೊ ತುಂಬ ಒಂದು 4-5 ಕಲರ್ಸ್ ಇರುತ್ತೆ. ಸೊ ಬಂಡಲಲ್ಲಿ ಹಾಕಿಟ್ಟಿರ್ತಾರೆ, ನೀವು ರೆಡಿ ಇರುತ್ತೆ ಅವ್ರ ಹತ್ರನೇ. ಸೊ ನೀವು ಕೇಳಿದ್ರೆ ಕೊಡ್ತಾರೆ. ಸೊ ಈ ಥರ ಬರುತ್ತೆ ಜ್ಯುವೆಲ್ರೀಸು, ಏನು ಬೇಕಾದ್ರೂ ನೀವು ಇಟ್ಕೊ, ಚಿಕ್ಕ ಚಿಕ್ಕ ಕಾಸ್ಮೆಟಿಕ್ಸು, ಏನು ಬೇಕಾದ್ರೂ ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಸೊ ಈ ಥರ ತುಂಬ ಒಂದು 4-5 ಕಲರ್ ಕಾಂಬಿನೇಷನಲ್ಲಿ. ಸೊ ನನಗೆ ಎಷ್ಟು ಬೇಕಷ್ಟು ಪೀಸಸ್ನ ತೊಗೊಂಡು ಬಂದಿದ್ದೀನಿ. ಸೊ ಈ ಥರ ಬರುತ್ತೆ. ಸೊ ಇದನ್ನು ಕೊಟ್ಟರೆ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ತೊಗೊಂಡು ಬಂದಿದ್ದೀನಿ. ಇನ್ನೇನು ನಾಳೆ ಬರ್ಡೇ ಇದೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ಬರ್ಡೇ ವ್ಲಾಗಲ್ಲಿ ಸಿಗ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಲಾಸ್ಟ್ ವೀಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.